ವಿಶ್ವ ಪರಂಪರೆ ದಿನದ ಅಂಗವಾಗಿ ರೂಪಕ ಕಲಾ ರಸಿಕರ ಸ್ವರ್ಗ ಹಾಸನ. ರಚನೆ ಡಾಕ್ಟರ್ ಕೆ ಎಸ್ ದಿನೇಶ್. ಗುಡಿಯಲ್ಲವಿದು ಕಲೆಯ ಉಗ್ರಾಣ. ಕೇಳಿ ವಿಶ್ವ ಪರಂಪರೆ ದಿನದ ಅಂಗವಾಗಿ ರೂಪಕ ಕಲಾ ರಸಿಕರ ಸ್ವರ್ಗ ಹಾಸನ. ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯೋ ಹೊಯ್ಸಳ ದೇವಾಲಯದ ಶಿಲ್ಪ ಸೌಂದರ್ಯಕ್ಕೆ ಮಣಿದ ರಾಷ್ಟ್ರಕವಿ ಕುವೆಂಪು ಅವರ ಮನಸ್ಸು ಹಾಡಿದ ಅಪೂರ್ವ ಸಾಲುಗಳು ಇವು. ಹೊಯ್ಸಳರ ಕಾಲದ ಶಿಲ್ಪ ಸಾಧನೆಯ ಅದ್ಭುತ ಕಲಾಕುಸುರಿಯ ಮಾದರಿಗಳಲ್ಲಿ ಬೇಲೂರು ಹಳೆಬೀಡಿನ ಶಿಲ್ಪ ಸೌಂದರ್ಯಕ್ಕೆ ಮನಸೋಲದವರು, ಅಲ್ಲಿನ ಶಿಲ್ಪ ಕಾವ್ಯಕ್ಕೆ ಬೆರಗುಗೊಳ್ಳದವರು ಇರಲು ಸಾಧ್ಯವೇ ಇಲ್ಲ. ಇಲ್ಲಿ ಕಲ್ಲನ್ನ ಮೇಣದಂತೆ ಕಡೆದು ನಿಲ್ಲಿಸಿರುವ ಶಿಲ್ಪಗಳ ಕುಶಲತೆಗೆ ಎಂಥವರಾದರೂ ನಮಿಸಲೇಬೇಕು. ಇಲ್ಲಿನ ಕಲ್ಲು ಕಲ್ಲಿನಲ್ಲೂ ಕಾವ್ಯವಿದೆ. ಪ್ರತಿ ನೋಟಕ್ಕೂ ಶಿಲ್ಪ ಸೌಂದರ್ಯ ಮನ ತುಂಬುತ್ತದೆ. ಇಲ್ಲಿನ ಶಿಲ್ಪ ಕಲಾ ವೈಭವಕ್ಕೆ ಮನದಣಿಯೇ ಮಣಿಯದವರು ವಿರಳಾತಿ ವಿರಳ. ಹೊಯ್ಸಳ ಶಾಸನಗಳಲ್ಲಿ ಬೇಲುಹೂರು, ವೇಲಾಪುರ, ವೇಲೂರು ಎಂಬ ಹೆಸರುಗಳಿಂದ ಕರೆಸಿಕೊಂಡಿದ್ದ ಬೇಲೂರು ಪಟ್ಟಣವು ಯಗಚಿ ನದಿಯ ಎಡದಂಡೆಯ ಮೇಲಿದೆ. ಒಂದು ಕಾಲಕ್ಕೆ ಹೊಯ್ಸಳ ರಾಜಧಾನಿಯಾಗಿ ಮೆರೆದಿದ್ದ ಈ ಊರು ಪ್ರಸ್ತುತ ತನ್ನೊಳಗಿರುವ ಹೊಯ್ಸಳ ವಾಸ್ತುಶಿಲ್ಪಗಳಿಂದ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಬೇಲೂರಿನ ಮುಖ್ಯ ಆಕರ್ಷಣೆ ಎಂದರೆ ಚನ್ನಕೇಶವ ದೇವಾಲಯ. ಇದು ಹೊಯ್ಸಳ ಶೈಲಿಯ ಸುಂದರ ಕಟ್ಟಡಗಳಲ್ಲಿ ಅದ್ವಿತೀಯವಾದುದು. ಚನ್ನಕೇಶವನ ನೆಲೆಯೂರಾಗಿ ಶಿಲ್ಪಕಲಾ ಸಗ್ಗವಾಗಿ ಮೆರೆಯುತ್ತಿರುವ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಸಮುಚ್ಚಯದಲ್ಲಿ ಕಪ್ಪೆ ಚನ್ನಿಗರಾಯ, ಸೌಮ್ಯನಾಯಕಿ, ರಂಗನಾಯಕಿ ದೇವಸ್ಥಾನ, ವೀರನಾರಾಯಣ ದೇವಸ್ಥಾನಗಳು ಇವೆ. ಆದರೂ ಮುಖ್ಯ ಆಕರ್ಷಣೆ ಚನ್ನಕೇಶವ ದೇವಸ್ಥಾನವೇ. ಎತ್ತರವಾದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಕಟ್ಟಿರುವ ಈ ಏಕಕೂಟ ದೇವಸ್ಥಾನ ಉಳಿದೆಲ್ಲ ದೇವಸ್ಥಾನಗಳಿಗಿಂತ ಎದ್ದು ನಿಲ್ಲುವುದು ಒಳಾಂಗಣದಲ್ಲಿರುವ ಸೂಕ್ಷ್ಮ ಕೆತ್ತನೆಗಳಿಗೆ, ಹೊರ ಆವರಣದಲ್ಲಿರುವ ಶಿಲಾಬಾಲಕಿಯರ ಸೌಂದರ್ಯಕ್ಕೆ, ಪ್ರತಿ ಶಿಲ್ಪದಲ್ಲೂ ವ್ಯಕ್ತವಾಗಿರುವ ಕಲಾಭಿರುಚಿಗೆ. ಡಿವಿಜಿಯವರು ತಮ್ಮ ಅಂತಃಪುರ ಗೀತೆಗಳಲ್ಲಿ ಶಿಲಾಬಾಲಿಕೆಯರನ್ನ ಈಗ ಹೇಳಿದಂತೆ ಕೇಳುತ್ತಾರೆ. ತಮ್ಮ ಅಪ್ರತಿಮ ರೂಪ ಲಾವಣ್ಯಗಳಿಂದ ನೋಡುಗರ ಕಣ್ಮನ ಸೆಳೆಯುವ ಈ ಮದನಿಗೆಯರು ಚನ್ನಕೇಶವ ದೇವಾಲಯದ ಮುಖ್ಯ ಆಕರ್ಷಣೆಯಾಗಿವೆ. ಕಲಾ ನಿರ್ಮಾಣಗಳಲ್ಲಿ ಅಮೋಘವೂ ಬಹಳ ಸುಂದರವೂ ಆದ ಶಿಲಾಬಾಲಿಕೆಯರೆಂಬ ಅಭಿಧಾನದಿಂದ ಲೋಕಪ್ರಸಿದ್ಧವಾದ, ಕಲಾ ಇತಿಹಾಸಕಾರರಿಂದ ಅನುಪಮ ಕೃತಿಗಳೆಂದು ಹೊಗಳಿಸಿಕೊಂಡ ಸಾಲಭಂಜಿಕೆ ಅಥವಾ ಮದನಿಕೆಯರ ವಿಗ್ರಹಗಳು ಯಾವುದೇ ಕಾಲದ ಯಾವುದೇ ದೇಶದ ಶಿಲ್ಪಗಳ ಜೊತೆಯಲ್ಲಿಟ್ಟರೂ ಸ್ವಂತಿಕೆಯನ್ನ ಅಮರತ್ವವನ್ನು ಸಂಪಾದಿಸಿಕೊಳ್ಳಬಲ್ಲವು. ಅವುಗಳಲ್ಲಿ ಮುಖ್ಯವಾದವು ದರ್ಪಣ ಸುಂದರಿ, ಶುಕಭಾಷಿಣಿ, ವಸಂತನ ನೃತ್ಯ, ಕೋತಿಯ ಕುಪಿತೆ. ದರ್ಪಣ ಸುಂದರಿ ಎಡಗೈಯಲ್ಲಿ ಕನ್ನಡಿ ಹಿಡಿದು ಬಲಗೈಯಲ್ಲಿ ಕುಂಕುಮವನ್ನು ಹಿಡಿದುಕೊಂಡು ಹಣೆಗೆ ಕುಂಕುಮವನ್ನಿಟ್ಟುಕೊಳ್ಳಲು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುತ್ತಿದ್ದಾಳೆ. ಕಣ್ಣಿನ ದೃಷ್ಟಿಯು ಕನ್ನಡಿಯಲ್ಲಿ ನಾಟಿ ಹೋದಂತಿದೆ. ಕನ್ನಡಿಯು ನವೀನ ಮಾದರಿಯಾಗಿದ್ದು ಹಿಂಭಾಗದಲ್ಲಿ ಹಿಡಿಯೂ ಸುತ್ತಲೂ ಕಟ್ಟು ಉಳ್ಳದ್ದಾಗಿದೆ.
ಮದನಿಕೆಯ ಆಭರಣಗಳು ಓಲೆ, ತುರುವು, ಕಾಲುಂಗುರ, ಕೈಯಲ್ಲಿ ಬಳೆ, ಕಾಲುಬಳೆ, ಕಂಠಿಹಾರ, ಸೊಂಟದ ಪಟ್ಟಿ, ತಲೆಯ ಹಿಂಬದಿಯಲ್ಲಿ ಸಿಂಬಿ ಮುಂತಾದವು. ಮದನಿಕೆಯ ಹಿಂಭಾಗದಲ್ಲಿ ಪುಷ್ಪಲತೆಯಿಂದ ಕೂಡಿದ ಪ್ರಭಾವಳಿಯು ಕಾಣಿಸುವುದು. ಈಕೆಯ ಬಲಭಾಗದಲ್ಲಿ ನಿಂತಿರುವ ಸಖಿಯು ಒಂದು ಕೋತಿ ಮರಿಯನ್ನ ಎತ್ತಿಕೊಂಡು ಅದಕ್ಕೆ ತಿನ್ನುವುದಕ್ಕೆ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನು ಕೊಡುತ್ತಿದ್ದಾಳೆ. ಇವುಗಳಲ್ಲದೆ ವೀರಾಯೋಚಿತೆ, ತ್ರಿಭಂಗಿ ನೃತ್ಯ, ಕಪಾಲ ಭೈರವಿ, ತಾಂಡವೇಶ್ವರಿ, ಗಾನಮಂಜರಿ ಮೊದಲಾದ 40 ಹೆಚ್ಚು ಸಾಲಭಂಜಿಕೆ ಶಿಲ್ಪಗಳು ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತವೆ. ದೇವಸ್ಥಾನವನ್ನ ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಎತ್ತರದ ಒಂದು ಕಂಬ ಕಾಣಿಸುತ್ತದೆ. ಈ ಕಂಬವನ್ನ ನಕ್ಷತ್ರಾಕಾರದ ಒಂದು ಜಗುಲಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಲಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದಾಗಿದೆ. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೇ ನಿಂತಿದೆ. ಜೊತೆಗೆ ವಾಯುವ್ಯ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಇಲ್ಲವೇ ಪೇಪರ್ ಚೂರನ್ನ ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಅದು ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನ ಗುರುತ್ವ ಕೇಂದ್ರ ಕಂಬ ಇಲ್ಲವೇ ಗ್ರಾವಿಟಿ ಪಿಲ್ಲರ್ ಎಂದು ಕರೆಯಲಾಗುತ್ತದೆ. ಅಂದಿನ ಕಾಲದ ಕುಶಲಕರ್ಮಿಗಳ ಕೌಶಲ್ಯಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಸ್ವಸ್ತಿ ಶ್ರೀ ಪ್ರತಾಪ ಹೊಯ್ಸಳ ನರಸಿಂಹದೇವನ ಎಂದು ಆರಂಭವಾಗುವ ಶಾಸನವು ವಿಶ್ವಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಅಧಿಕಾರಿ ಕೇತುಮಲ್ಲ ಕಟ್ಟಿಸಿದನು ಎಂದು ತಿಳಿಸುತ್ತದೆ. ವಾಸ್ತವವಾಗಿ ಹಳೆಬೀಡು ಹೊಯ್ಸಳ ದೇವಾಲಯಗಳ ಬೀಡೆಂದರೆ ತಪ್ಪಲ್ಲ. ಹೊಯ್ಸಳ ರಾಜಧಾನಿಯಾಗಿದ್ದ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ಜೋಡಿ ದೇವಾಲಯ, ಅನತಿ ದೂರದಲ್ಲಿ ಕೇದಾರೇಶ್ವರ ದೇವಾಲಯ, ಊರಿನೊಳಗಿರುವ ವೀರಭದ್ರ ದೇವಾಲಯ, ಪ್ರವಾಸಿ ಮಂದಿರಕ್ಕೆ ಸಮೀಪವಾಗಿರುವ ನಗರೇಶ್ವರ, ಪಂಚಲಿಂಗೇಶ್ವರ ದೇವಾಲಯಗಳ ಗುಡ್ಡಗಳಿವೆ. ಹೊಯ್ಸಳೇಶ್ವರ ದೇವಾಲಯದ ದಕ್ಷಿಣಕ್ಕೆ 0.5 ಕಿಲೋಮೀಟರ್ ದೂರದಲ್ಲಿ ಒಂದೇ ಆವರಣದಲ್ಲಿ 3 ಬಸದಿಗಳು ಇವೆ. ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನೂ ತನ್ನದಾಗಿಸಿಕೊಂಡಿವೆ. ಈ ಶೈಲಿಯನ್ನ ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತ್ತಿಯನ್ನ ಒಳಗೊಂಡಿರುತ್ತವೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನ ಜೋಡಿಸಿ ಕಿಟಕಿಗಳನ್ನ ಮಾಡಿದ್ದಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನ ನೋಡಿಕೊಂಡು ಹೊರಟಾಗ ಅರಿವಿನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವೇ ಇಲ್ಲ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಈ ದೇಗುಲಗಳ ಮುಂದೆ ಕಲ್ಲಿನಲ್ಲಿ ಪ್ರತಿಬಿಂಬ ಕಾಣಿಸುವಷ್ಟು ನುಣುಪಾದ ಕಲ್ಲಿನ ಬೃಹದಾಕಾರದ ಒಂದೊಂದು ನಂದಿಯ ವಿಗ್ರಹಗಳಿವೆ. ಗಾತ್ರದಲ್ಲಿ, ಶಿಲ್ಪಗಳ ಸಂಖ್ಯೆಯಲ್ಲಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಚನ್ನಕೇಶವ ದೇವಾಲಯಕ್ಕಿಂತ ದೊಡ್ಡದಾಗಿದೆ. ಚನ್ನಕೇಶವ ದೇವಾಲಯ ಒಳಾಂಗಣದ ಸೌಂದರ್ಯದಿಂದ ಪ್ರಸಿದ್ಧವಾಗಿದ್ದರೆ ಹೊಯ್ಸಳೇಶ್ವರ ದೇವಾಲಯ ಹೊರಗಡೆಯ ಮೇಲಿನ ಕೆತ್ತನೆಗಳಿಂದ ವಿಶ್ವಪ್ರಸಿದ್ಧಿಯಾಗಿದೆ. ಇಡೀ ದೇವಾಲಯದಲ್ಲಿ ಕೆಳಗೆ ಆನೆ, ಆನಂತರ ಸಿಂಹ, ಅದರ ಮೇಲೆ ಹೂಮಾಲೆ, ಅದರ ಮೇಲೆ ಕುದುರೆ, ಮಕರ, ಹೀಗೆ ವಿವಿಧ ಗುಣಗಳ ಸಂಕೇತಗಳ 11 ಪದರ ಕೆತ್ತನೆಗಳಿವೆ. ಅದರ ಮೇಲೆ ಪುರಾಣಗಳ ವಿವಿಧ ಪ್ರಸಂಗಗಳನ್ನು, ದೇವದೇವಿಯರ ವಿವಿಧ ಭಂಗಿಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಬಾಳೆಗಿಡಗಳ ಮರೆಯಿಂದ ವಾಲಿಗೆ ಬಾಣ ಹೂಡುವ ಶ್ರೀರಾಮಚಂದ್ರ, ರುದ್ರ ಭಯಂಕರ ಈಶ್ವರ, ನರ್ತನ ಭಂಗಿಯಲ್ಲಿರುವ ಶ್ರೀಲಕ್ಷ್ಮಿ, ಬ್ರಹ್ಮ,
ವಿಷ್ಣು, ಮಹೇಶ್ವರರ ಬೃಹತ್ ಕೆತ್ತನೆ, ಉಗ್ರ ನರಸಿಂಹ, ಪದ್ಮವ್ಯೂಹ ಪ್ರವೇಶಿಸುತ್ತಿರುವ ಅಭಿಮನ್ಯು, ಶಿವನ ಕೈಯಲ್ಲಿ ನೇವರಿಸಿಕೊಳ್ಳುತ್ತಿರುವ ನಂದಿ, ಇವುಗಳ ಸೌಂದರ್ಯವನ್ನು ಶಬ್ದದಲ್ಲಿ ಕಟ್ಟಿಕೊಡಲಾಗುವುದಿಲ್ಲ. ದೇವಾಲಯದ ಆಧಾರವೇ ಕಂಬಗಳು. ಹೊಯ್ಸಳರು ಕಂಬಗಳನ್ನು ಕೇವಲ ಆಧಾರಕ್ಕಾಗಿ ಮಾತ್ರ ಬಳಸದೆ ಅವುಗಳಲ್ಲೂ ಸುಂದರ ಕೆತ್ತನೆಯನ್ನು ತೋರಿಸಿದ್ದಾರೆ. ಕೆಲವು ಕಂಬಗಳು ಕನ್ನಡಿಯಷ್ಟು ಹೊಳಪಿನಿಂದ ಕೂಡಿದ್ದರೆ ಇನ್ನೂ ಕೆಲವು ಕುಸರಿ ಕೆತ್ತನೆಯಿಂದ ಮನಸೂರೆಗೊಳ್ಳುತ್ತವೆ. ಕಂಬಗಳನ್ನು ಇಂಟರ್ಲಾಕ್ ಮಾದರಿಯಲ್ಲಿ ಜೋಡಿಸಲಾಗಿದ್ದು ಕುಸಿದು ಬೀಳುವ ಪ್ರಮೇಯವೇ ಬರುವುದಿಲ್ಲ. ಕಂಬಗಳು ಸಾಮಾನ್ಯವಾಗಿ 5 ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ತಳಭಾಗದಿಂದ ಕ್ರಮವಾಗಿ ಪೀಠ, ಕಂಬ, ಕುಂಭ, ಕಟಿ ಮತ್ತು ಭಾರವಾಹಕ ಎಂದು ವಿಂಗಡಿಸಲಾಗಿದೆ. ಎತ್ತರದಲ್ಲಿರುವ ಗೋಡೆಗಳ ಸಾಲನ್ನು ದೊಡ್ಡ ವಿಗ್ರಹಗಳಿಂದ ಅಲಂಕರಿಸಲಾಗಿದೆ. ಪಟ್ಟಿಕೆಯ ಕೊನೆಯ ಸಾಲಿನಲ್ಲಿ ಕಾಮಸೂತ್ರದ ವಿವಿಧ ಚಿತ್ರಗಳನ್ನು ತೋರಿಸಲಾಗಿದೆ. ಗೋಡೆಗಳನ್ನು ರಚಿಸುವುದರ ಬದಲು ಆ ಸ್ಥಳಗಳಲ್ಲಿ ಕಿಟಕಿಗಳನ್ನು, ಅಂದರೆ ಜಾಲಾಂಧ್ರಗಳನ್ನು ನಿರ್ಮಿಸಲಾಗಿದೆ. ಗಾಳಿ ಬೆಳಕಿನ ವೈಜ್ಞಾನಿಕ ವ್ಯವಸ್ಥೆಗೆ ಇದೊಂದು ಒಳ್ಳೆಯ ನಿದರ್ಶನ. ದೇವಾಲಯದ ನಕ್ಷತ್ರಾಕಾರದ ರಚನೆ ಮತ್ತು ಗೋಡೆಯ ಮೇಲಿನ ಅಲಂಕಾರ ದೇವಾಲಯದ ಅಂದವನ್ನು ಹೆಚ್ಚಿಸಿ ಶಿಲ್ಪ ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ. ಶ್ರೀಗಂಧ ಮತ್ತು ದಂತದ ಕೆತ್ತನೆಗಾರರ ನೈಗಾರಿಕೆಯನ್ನು, ಚಿನ್ನದ ಕೆಲಸಗಾರರ ಸೂಕ್ಷ್ಮ ಕುಸರಿ ಕೆಲಸದ ಕೌಶಲ್ಯವನ್ನು, ಹಾಗೆ ಚಿತ್ರಗಾರರ ಭಾವನಿರೂಪಣಾ ಚಾತುರ್ಯವನ್ನು ತಮ್ಮ ಕಟ್ಟಡಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ಫರ್ಗ್ಯೂಸನ್ನನು ಭಾರತದಲ್ಲಿರುವ 100 ಗುಡಿಗುಂಡಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ ಕೆಲಸದಲ್ಲಿ ಒಂದನ್ನು ಮೀರಿಸುವ ಮತ್ತೊಂದು ಗುಡಿಯುಂಟು. ಆದರೆ ಅವೆಲ್ಲವುಗಳಲ್ಲಿ ಬೇಲೂರು ಮತ್ತು ಹಳೆಬೀಡುಗಳಲ್ಲಿನ ಗುಡಿಗಳೇ ಅತ್ಯಂತ ಶ್ರೇಷ್ಠವಾದವುಗಳು. ಎಲ್ಲಿ ನೋಡಿದರೂ ಸುಂದರವಾದ ಶಿಲ್ಪಕಲೆಯ ಸುಗ್ಗಿಯೇ ದೃಷ್ಟಿಗೋಚರವಾಗುತ್ತದೆ ಎಂದು ಮನದುಂಬಿ ನುಡಿದಿದ್ದಾರೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಇತಿಹಾಸವನ್ನು ನೋಡಿದರೆ ತನ್ನ ಉನ್ನತ ಶಿಖರವನ್ನು ತಲುಪಿದ ಪ್ರತಿಯೊಂದು ನಾಗರಿಕತೆಗಳು ಶಿಲ್ಪಕಲೆಯಲ್ಲಿ ತನ್ನ ಪ್ರಾವೀಣ್ಯವನ್ನು ತೋರಿಸಿರುವುದು ಕಂಡುಬರುತ್ತದೆ. ಮಿಕ್ಕ ಕಲೆಗಳ ಕುರುಹುಗಳು ಕಾಲನ ಹೊಡೆತದಿಂದ ಅಲ್ಪಾವಧಿಯಲ್ಲಿ ಅಳಿಸಿ ಹೋಗುವಂತೆ ಶಿಲ್ಪಕಲೆಯ ಪರಿಣಾಮಗಳು ಬೇಗನೆ ಅಳಿಸಿ ಹೋಗುವುದಿಲ್ಲ. ಆದ್ದರಿಂದ ಶಿಲ್ಪಕಲೆಯು ಇತಿಹಾಸಕ್ಕೆ ಪ್ರಧಾನವಾದ ಅಂಗವಾಗಿದೆ. ಇಂತಹ ವಾಸ್ತುಶಿಲ್ಪದ ದೃಷ್ಟಿಯಿಂದ ಸುಮಾರು 350 ವರ್ಷಗಳ ಕಾಲ ವೈಭವದಿಂದ ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳಿದ ಹೊಯ್ಸಳರು ನಮಗೆ ಅವರ ಶಿಲ್ಪಕಲೆಯ ಮೂಲಕ ಶ್ರೇಷ್ಠ ಸಂಸ್ಕೃತಿಯ ನಿರ್ಮಾಪಕರಾಗಿ ಇಂದಿಗೂ ತಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣ ಬೆಂಗಳೂರು ವಲಯ ಒಟ್ಟು 127 ಸ್ಮಾರಕಗಳನ್ನ ಈ 18 ಜಿಲ್ಲೆಯಲ್ಲಿ ಸಂರಕ್ಷಣೆ ಮಾಡುತ್ತೆ. ಅದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಬೇಲೂರು, ಹಳಬಿಡಿನ ದೇವಸ್ಥಾನಗಳು ಮತ್ತು ಶ್ರವಣಬೆಳಗೊಳದಲ್ಲಿ ಇರತಕ್ಕಂತಹ ಈ ಗೊಮ್ಮಟೇಶ್ವರ ವಿಗ್ರಹ ಕೂಡ ಅತ್ಯಂತ ಪ್ರಮುಖವಾಗಿದೆ. ಈ ಭಾರತೀಯ ಪುರಾತತ್ವ ಸರ್ವೇಕ್ಷಣ ತನ್ನದೇ ಆದಂತ ಪ್ರಮುಖ ವಿಭಾಗಗಳನ್ನು ಹೊಂದಿದ್ದು ನುರಿತ ಕನ್ಸರ್ವೇಶನ್ ಅಸಿಸ್ಟೆಂಟ್ಗಳು ಪುರಾತತ್ವ ಶಾಸ್ತ್ರಜ್ಞರ ನಿರ್ದೇಶನದಂತೆ ಸ್ಮಾರಕಗಳ ಕೆಲಸಗಳನ್ನು ನೋಡಿಕೊಳ್ತಾರೆ. ಅದರಲ್ಲಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವು ಒಂದಾಗಿದೆ. ಈ ಚೆನ್ನಕೇಶವ ದೇವಾಲಯವನ್ನು ಹಾಗೂ ದೇವಾಲಯ ಗೋಪುರ ಮತ್ತು ದೇವಾಲಯದ ಆವರಣದಲ್ಲಿರುವಂತಹ ವೀರನಾರಾಯಣ, ಅಂದಾರಮ್ಮ ಹಾಗೂ ಇತರೆ ದೇವಸ್ಥಾನಗಳನ್ನು ಹಾಗೂ ಪುಷ್ಕರಣಿಯನ್ನು ನೋಡಿಕೊಳ್ಳುತ್ತೆ. ಮತ್ತು ಹಳದಿಯಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯದ ಸಂರಕ್ಷಣೆ ಕಾರ್ಯವನ್ನು ಕೂಡ, ಅದರ ಸುತ್ತಮುತ್ತಲಿನ ಪರಿಸರದ ಸಂರಕ್ಷಣೆ ಕಾರ್ಯವನ್ನು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ನೋಡಿಕೊಳ್ಳುತ್ತೆ. ವಿಶೇಷವಾಗಿ ಸ್ಮಾರಕಗಳ ಒಂದು ಸೌಂದರ್ಯತೆಯನ್ನು ಹೆಚ್ಚಿಸುವ ಸಲುವಾಗಿ ಸ್ಮಾರಕದ ಸುತ್ತಲೂ ನಾವು ಗಾರ್ಡನ್ಗಳನ್ನ ಮಾಡಿದ್ದೇವೆ. ಗಾರ್ಡನ್ಗಳನ್ನ ನೋಡ್ಕೊಳ್ಳಿಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಕ್ಕಂತ ಒಂದು ವಿಭಾಗ ನಮ್ಮ ಸರ್ಕಲ್ ನಲ್ಲಿದೆ. ಅದಕ್ಕೆ ನುರಿತ ಹಾರ್ಟಿಕಲ್ಚರಿಸ್ಟ್ಗಳು ಕೂಡ ಆ ಕೆಲಸವನ್ನ ನೋಡ್ಕೊಳ್ತಾರೆ. ಅನುಪಮ ರೂಪನೆ, ಸ್ಮರಣು ದಗ್ರನೆ, ನಿರ್ಜಿತ ಚಕ್ರಿ ಮತ್ತು ಧಾರಣೆ, ನೆರೆಗೆಲ್ದುಂ ಇತ್ತನ್ ಅಖಿಲೋರ್ವಿಯನ್, ಅತ್ಯಭಿಮಾನಿಯೇ ಬಾಹುಬಲೀಶನ್, ಇದೇನು ದಾತ್ತನು ಎಂದು ಬೊಪ್ಪಣ್ಣ ಕವಿಯಿಂದ ವರ್ಣಿತವಾಗಿರುವ ಗೊಮ್ಮಟೇಶ್ವರ ವಿಗ್ರಹ ನಾವು ಐತಿಹಾಸಿಕ ಪಟ್ಟಣ ಶ್ರವಣಬೆಳಗೊಳವನ್ನು ತಲುಪುವ ಮುನ್ನವೇ ಸುಮಾರು 5-6 ಕಿಲೋಮೀಟರ್ ದೂರದಿಂದಲೇ ಭವ್ಯ ದರ್ಶನವನ್ನು ನೀಡುತ್ತದೆ.
ವಿಶ್ವದ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ, ಒಂದೂವರೆ ಸಹಸ್ರಮಾನ ಕಾಲದ ಅವಿಚ್ಛಿನ್ನ ಜೈನ ಇತಿಹಾಸ, ಮತ್ತೆಲ್ಲೂ ಕಾಣಸಿಗದಷ್ಟು ಸಂಖ್ಯೆಯ ದಿಗಂಬರ ಜೈನ ದೇವಾಲಯಗಳಲ್ಲದೆ ಅಧಿಕ ಸಂಖ್ಯೆಯ ಸ್ಮಾರಕ ಸ್ತಂಭಗಳು ಇಲ್ಲಿ ಸಾಂದ್ರಗೊಂಡಿದ್ದು, ಶ್ರವಣಬೆಳಗೊಳವು ಕರ್ನಾಟಕವಷ್ಟೇ ಅಲ್ಲದೆ ದೇಶದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣವಾಗಿದೆ. ಗೊಮ್ಮಟೇಶ್ವರ ವಿಗ್ರಹದ ಅದ್ವಿತೀಯ ಸೌಂದರ್ಯ, ಶಿಲ್ಪಸಾಹಸ, ಭವ್ಯತೆ, ಪಾವಿತ್ರ್ಯ, ವೀತರಾಗತೆಯನ್ನ ಪಾಶ್ಚಾತ್ಯ ಹಾಗೂ ಪೌರಾತ್ಯ ಪ್ರವಾಸಿಗರು, ವಿದ್ವಾಂಸರು, ಲೇಖಕರು, ಕವಿಗಳು ಮುಕ್ತ ಕಂಠದಿಂದ ಬಣ್ಣಿಸಿದ್ದಾರೆ. 58 ಎತ್ತರವುಳ್ಳ ಈ ಬೃಹನ್ ಮೂರ್ತಿಯಲ್ಲಿ ಶಿಲ್ಪಿ ಬಾಹುಬಲಿಯ ರೂಪ, ಗುಣ ಸ್ವಭಾವಗಳನ್ನು ಸಹಜವೆಂಬಂತೆ ಹೊಮ್ಮಿಸಿದ್ದಾನೆ. ಇಷ್ಟು ಉನ್ನತವಾದ ಮೂರ್ತಿಯಲ್ಲಿ ಇಂಥ ಸೌಂದರ್ಯವು, ಇಂತಹ ಅತಿಶಯವು ಮೇಳೈಸಿರುವುದನ್ನು ಬೇರೆಡೆಗೆ ಕಾಣುವುದು ಅಸಾಧ್ಯವೆಂದು ಬೊಪ್ಪಣ ಕವಿ ಹಾಡಿ ಹೊಗಳಿದ್ದಾನೆ. ಗೊಮ್ಮಟೇಶ್ವರ ವಿಗ್ರಹ ವಿಷಯವಾಗಿ ಹಲವು ಕಥೆಗಳು ಪ್ರಚಲಿತದಲ್ಲಿವೆ. ಪ್ರತಿಮೆಯ ಮೇಲೆ ದೊರೆಯುವ ಶಿಲಾಲೇಖನದಿಂದ ಚಾವುಂಡರಾಯ ಇದನ್ನು ಮಾಡಿಸಿದನು ಎಂದು ತಿಳಿದುಬರುತ್ತದೆ. ಕನ್ನಡದ ಆದಿಕವಿ ಪಂಪನ ಆದಿಪುರಾಣ ಕಾವ್ಯದಲ್ಲಿ ಪ್ರಕಟಗೊಂಡ ಬಾಹುಬಲಿಯ ಅಪೂರ್ವವಾದ ಪಾತ್ರ ಚಿತ್ರಣವು ಇಂತಹ ಒಂದು ಧೀಮಂತ ಶಿಲ್ಪಕಲೆಗೆ ಕಾರಣವಾಗಿರಬಹುದೆಂದು ಊಹಿಸಬಹುದು. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಮಹಾಮಸ್ತಕಾಭಿಷೇಕಗಳು ನಡೆಯುತ್ತಾ ಬಂದಿವೆ. ಈ ಸಮಯದಲ್ಲಿ ಭಾರತದ ಎಲ್ಲ ಭಾಗಗಳಿಂದ ವಿಶೇಷವಾಗಿ ಜೈನ ಯಾತ್ರಿಕರು ಜೈನರಿಗೆ ದಕ್ಷಿಣ ಕಾಶಿಯಂತಿರುವ ಶ್ರವಣಬೆಳಗೊಳಕ್ಕೆ ಬರುತ್ತಾರೆ. ಚಾವುಂಡರಾಯನಿಗೂ ಗುಳ್ಳಕಾಯಜ್ಜಿಗೂ ಸಂಬಂಧಪಟ್ಟಂಥ ಒಂದು ಕಥೆ ಸುಮಾರು 16 ಶತಮಾನದ ಈಚಿನ ಕೃತಿಗಳಲ್ಲಿ ದೊರೆಯುತ್ತದೆ. ಚಾವುಂಡರಾಯ ಬಾಹುಬಲಿಯ ಬೃಹತ್ ಶಿಲಾಪ್ರತಿಮೆಯನ್ನ ಮಾಡಿಸಿ ಅದಕ್ಕೆ ಮಸ್ತಕಾಭಿಷೇಕ ಮಾಡಲು ಸಕಲ ಸನ್ನಾಹಗೈದು ಕ್ಷೀರಾಭಿಷೇಕವನ್ನ ಪ್ರಾರಂಭಿಸಿದಾಗ ಮೂರ್ತಿಯ ಮಸ್ತಕದ ಮೇಲೆ ಕೊಡಗಟ್ಟಲೆ ಸುರಿದ ಹಾಲು ತೊಡೆಯ ಕೆಳಗೆ ಇಳಿಯಲಿಲ್ಲವಂತೆ. ಆಗ ಖಿನ್ನ ಮನಸ್ಕನಾದ ಚಾವುಂಡರಾಯ ಇದಕ್ಕೆ ಕಾರಣವೇನೆಂದು ತನ್ನ ಗುರುವನ್ನ ಕೇಳಲು, ಆ ಗುರುವಿನ ಆದೇಶದ ಮೇರೆಗೆ ಮುದುಕಿಯೊಬ್ಬಳು ಗುಳ್ಳದಲ್ಲಿ ತಂದ ಹಾಲನ್ನು ಅಭಿಷೇಕ ಮಾಡಿದಾಗ ಆ ಅಲ್ಪ ಪ್ರಮಾಣದ ಗುಳ್ಳದ ಹಾಲು ಮಸ್ತಕದಿಂದ ಧಾರಾಕಾರವಾಗಿ ಹರಿದು ಮೂರ್ತಿಯ ಪೂರ್ಣ ಮೈ ತೋಯಿಸಿ ಬೆಟ್ಟದಲ್ಲಿ ದಟ್ಟವಾದ ಹಾಲಿನ ತ್ವರೆಯಾಗಿ ಹರಿಯಿತಂತೆ. ಆ ಕಾರಣದಿಂದ ಆ ಮುದುಕಿ ಗುಳ್ಳಕಾಯಜ್ಜಿ ಎಂದು ಅಂದಿನಿಂದ ಹೆಸರು ಪಡೆದಳಂತೆ. ಅದೇ ಕಾರಣದಿಂದ ಈ ಸ್ಥಳಕ್ಕೆ ಬೆಳ್ಗುಳ ಎಂಬ ಹೆಸರಾಯಿತು ಎಂಬ ಪ್ರತೀತಿ ಇದೆ. ವಾಸ್ತವವಾಗಿ ಈ ಊರಿನ ಚರಿತ್ರೆ ಆರಂಭವಾಗುವುದು 2300 ವರ್ಷಗಳಿಗಿಂತಲೂ ಹಿಂದಿನಿಂದ. ಉತ್ತರ ಭಾರತದಲ್ಲಿ 12 ವರ್ಷಗಳ ಬರ ಕಾಣಿಸಿಕೊಂಡಾಗ ಜೈನ ಮುನಿ ಭದ್ರಬಾಹು ಭಟಾರರು ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಮೌರ್ಯನ ನೇತೃತ್ವದಲ್ಲಿ ತನ್ನ ಹಲವಾರು ಶಿಷ್ಯರೊಂದಿಗೆ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಶಾಂತ ಮತ್ತು ಸುಂದರ ತಾಣವಾದ ಶ್ರವಣಬೆಳಗೊಳದಲ್ಲಿ ನೆಲೆ ನಿಲ್ಲುವುದರೊಂದಿಗೆ ಇಲ್ಲಿನ ಇತಿಹಾಸ ಆರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ದಕ್ಷಿಣದ ದ್ರಾವಿಡ ಭಾಷೆಗಳು ತಮ್ಮ ಲಿಪಿಯನ್ನ ರೂಪಿಸಿಕೊಳ್ಳುವ ಸಂದರ್ಭ ಸೃಷ್ಟಿಯಾಗಿದ್ದೂ ಕೂಡ ಈ ಮಹತ್ತರ ಘಟನೆಯಿಂದಲೇ ಎಂಬುದನ್ನು ನಾವು ಸ್ಮರಿಸಬಹುದು. 7 ಶತಮಾನದಿಂದ ಆರಂಭವಾಗುವ ಇಲ್ಲಿನ ಬಹುತೇಕ ಕನ್ನಡ ಶಾಸನಗಳಲ್ಲಿ ಈ ಊರನ್ನ ವೇಳ್ಗುಳ, ಬೆಳ್ಗುಳ ಎಂದೇ ಕರೆಯಲಾಗಿದೆ. ಶ್ರವಣ ಎಂದರೆ ಜೈನ ಋಷಿ, ಆದ್ದರಿಂದ ಇದು ಕಾಲಾನಂತರ ಶ್ರವಣ ಬೆಳ್ಗುಳ ಎಂಬ ಹೆಸರನ್ನ ಪಡೆದಿದೆ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ಸಾಹಿತ್ಯದೊಂದಿಗೆ ಅನುಚಾನವಾಗಿ ಬೆಳೆದು ಬಂದಿರುವ ಇಲ್ಲಿನ ಚರಿತ್ರೆ, ಧಾರ್ಮಿಕತೆ, ವಾಸ್ತುಶಿಲ್ಪ, ಸ್ಮಾರಕಗಳು ಸಾವಿರಾರು ವರ್ಷಗಳ ಕನ್ನಡ ಸಾಹಿತ್ಯದ ಸಾತತ್ಯಕ್ಕೆ ಸಾಕ್ಷಿಗಳಾಗಿವೆ. ಬಾಹುಬಲಿಯ ಪ್ರತಿಮೆ ಇರುವ ವಿಂಧ್ಯಗಿರಿಯು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾದರೂ ಚಿಕ್ಕ ಬೆಟ್ಟವು ಮುಂಚಿನಿಂದಲೂ ಜೈನ ಧರ್ಮೀಯರ ಪ್ರಮುಖ ತೀರ್ಥಕ್ಷೇತ್ರವಾಗಿ ಬೆಳೆದು ಬಂದಿದೆ. ಶ್ರವಣಬೆಳಗೊಳ ವಿಂಧ್ಯಗಿರಿ ಹಾಗೂ ಚಂದ್ರಗಿರಿ ಬೆಟ್ಟಗಳ ನಡುವೆ ಮೈಚೆಲ್ಲಿ ಹರಡಿರುವ ಸರೋವರದ ಸುತ್ತ ರೂಪುಗೊಂಡಿದೆ. ಗಾತ್ರದ ಕಾರಣದಿಂದ ವಿಂಧ್ಯಗಿರಿಯನ್ನ ದೊಡ್ಡ ಬೆಟ್ಟವೆಂದು, ಚಂದ್ರಗಿರಿಯನ್ನ ಚಿಕ್ಕ ಬೆಟ್ಟವೆಂದು ಕರೆಯುತ್ತಾರೆ. ಚಿಕ್ಕಬೆಟ್ಟದಲ್ಲಿ ಅನೇಕ ಪ್ರಾಚೀನ ಬಸದಿಗಳನ್ನು ಮತ್ತು ಶಾಸನಗಳನ್ನು ಕಾಣಬಹುದಾಗಿದೆ. ಇಲ್ಲಿನ ಬಸದಿಗಳೆಲ್ಲ ಒಂದು ಗೋಡೆಯ ಆವರಣದೊಳಗಿವೆ.
ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ಈ ಬಸದಿಗಳಲ್ಲಿ ಸಾಮಾನ್ಯವಾಗಿ ಗರ್ಭಗೃಹ, ಸುಖನಾಸಿ, ನವರಂಗಗಳು ಕಂಡುಬರುತ್ತವೆ. ಇಲ್ಲಿನ ಬಸದಿಗಳಲ್ಲೆಲ್ಲ ಅತ್ಯಂತ ಹಿರಿದಾದದ್ದು ಚಂದ್ರಗುಪ್ತ ಬಸದಿ. ಒಂದರ ಪಕ್ಕದಲ್ಲಿ ಒಂದರಂತೆ ಮೂರು ಗುಡಿಗಳು, ಅದರ ಮುಂದೆ ಇಕ್ಕಟ್ಟಾದ ಕೈಸಾಲೆ, ಮಧ್ಯದ ಗುಡಿಯಲ್ಲಿ ಪಾರ್ಶ್ವನಾಥನ ಹಾಗೂ ಇತರ ಎರಡು ಗುಡಿಗಳಲ್ಲಿ ಪದ್ಮಾವತಿ ಮತ್ತು ಕೂಷ್ಮಾಂಡಿನಿಯರ ವಿಗ್ರಹಗಳಿವೆ. ಕಾಲಾನಂತರ ಬಹುಶಃ 12ನೇ ಶತಮಾನದಲ್ಲಿ ಇದರ ಮುಂದೆ ಒಂದು ದ್ವಾರವನ್ನು ಸೇರಿಸಲಾಗಿದೆ. ಈ ಬಸದಿಯನ್ನು ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದನೆಂಬ ಪ್ರತೀತಿ ಇರುವುದರಿಂದ ಇದಕ್ಕೆ ಚಂದ್ರಗುಪ್ತ ಬಸದಿ ಎಂಬ ಹೆಸರು ಬಂದಂತೆ ಕಾಣುತ್ತದೆ. ಇಲ್ಲಿನ ಬಸದಿಗಳಲ್ಲಿ ಕತ್ತಲೆ ಬಸದಿ ಹಿರಿಯದು. ಗರ್ಭಗೃಹ, ಪ್ರದಕ್ಷಿಣಾ ಪಥ, ತೆರೆದ ಸುಖನಾಸಿಗೆ ಹೊಂದಿಕೊಂಡ ನವರಂಗ, ಮುಂದೆ ಮುಖಮಂಟಪ, ಅದರ ಮುಂದೆ ಒಂದು ಕೈಸಾಲೆ ಇದೆ. ಈ ಬಸದಿಯ ಕೈಸಾಲೆಯಲ್ಲಿ ಪದ್ಮಾವತಿ ವಿಗ್ರಹ ಇರುವುದರಿಂದ ಇದನ್ನು ಪದ್ಮಾವತಿ ಬಸದಿ ಎಂದು ಕರೆಯಲಾಗಿದೆ. ಆದರೆ ಬಸದಿಯ ಒಳಗಿನ ವಿಗ್ರಹ ಆದಿನಾಥನದು. ಈ ತೀರ್ಥಂಕರನ 6 ಅಡಿ ಎತ್ತರದ ಕುಳಿತ ಭಂಗಿಯಲ್ಲಿರುವ ಪ್ರತಿಮೆಯನ್ನ ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ಇನ್ನೊಂದು ಗಮನಾರ್ಹ ಬಸದಿ ಚಾವುಂಡರಾಯನ ಬಸದಿ. ವಾಸ್ತುಶೈಲಿ ಹಾಗೂ ಕಲಾಕೌಶಲ್ಯದ ದೃಷ್ಟಿಯಿಂದ ಇದೊಂದು ಸುಂದರವಾದ ಬಸದಿಯಾಗಿದೆ. ಒಟ್ಟಾರೆ ಹೆಚ್ಚು ಶಾಸನಗಳು, ಬಸದಿಗಳು ಮತ್ತು ನಿಸಿದಿ ಕಲ್ಲುಗಳು ಇರುವುದು ಚಂದ್ರಗಿರಿಯಲ್ಲಾದರೂ ಬಾಹುಬಲಿ ವಿಗ್ರಹದ ಕಾರಣಕ್ಕೆ ಕಣಶಿಲೆಯ ಅಖಂಡ ಬಾಹುಬಲಿ ವಿಗ್ರಹ ತನ್ನ ವಿರಕ್ತ ರೂಪದಿಂದಲೇ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಬಾಹುಬಲಿಗಳು ನೀತಿಗೊಂಡಾಗ ಇದು ಜನರ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲಿ ವಿಂದಿಗಿರಿಯಲ್ಲಿದೆ ಮತ್ತು ಇಲ್ಲಿ ವಿಶಾಲವಾದ ಕೊಳಗಳು, ಜೈನ ಬಸದಿಗಳನ್ನ ಕಾಣಬಹುದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಉತ್ತರ ಭಾರತದ ಭದ್ರಬಾಹು ಚಂದ್ರಗುಪ್ತರನ್ನ ಈ ಆಕರ್ಷಣೆ ಮಾಡಿದಂತ ಈ ಮಹಾನ್ ಸ್ಥಳವಿದು. 10ನೇ ಶತಮಾನದಲ್ಲಿ ಕ್ರಿಸ್ತ 980ರಲ್ಲಿ ಕಗ್ಗಲ್ಲಿನ ಏಕಶಿಲೆಯ ನಿರ್ಮಾಣವಾದ ಪ್ರಪಂಚದ ಏಕಮೇ ವಿಗ್ರಹವು ಗೊಮ್ಮಟೇಶ್ವರ ವಿಗ್ರಹ ಇಲ್ಲಿದೆ. ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟ ಪರಿಸರವನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣ ನೋಡಿಕೊಳ್ಳುತ್ತೆ. ಹೇ ಶಿಲ್ಪಿ, ಹೇ ಕಲಾ ಬ್ರಹ್ಮ, ಹೇ ನೈಪುಣ್ಯ. ಕಲಾ ರಸಿಕರ ಸ್ವರ್ಗ ಹಾಸನ. ವಿಶ್ವ ಪರಂಪರೆ ದಿನದ ಅಂಗವಾಗಿ ರೂಪಕ ಮೂಡಿಬಂತು. ಕಾಲದಂಚಿನವರೆಗೂ ಇದು ಚಿರನೂತನ. ರಚನೆ ಡಾಕ್ಟರ್ KS ದಿನೇಶ್. ಗುಡಿಯಲ್ಲವಿದು ಕಲೆಯ ಉಗ್ರಾಣ. ದೇವಾಲಯಗಳ ಮಾಹಿತಿ ಬೆಂಗಳೂರು ವಲಯದ ಸಹಾಯಕ ಪುರಾತತ್ವ ಅಧೀಕ್ಷಕರಾದ ಶ್ರೀ ಗುರು ಬಾಗಿ. ಪ್ರಸ್ತುತಿ ಸುಜಾತಾ F. ತಳವಾರ್ ಮತ್ತು ಪುಟ್ಟಸ್ವಾಮಿ P. ತರೀಕೆರೆ.